ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದಂತಹ ವಿಶ್ವ ಪರಂಪರೆಯ ಸಮಿತಿಯ ನಲವತ್ತ ಐದನೆಯ ಅಧಿವೇಶನದಲ್ಲಿ ನಮ್ಮ ರಾಜ್ಯದ ಹೆಮ್ಮೆಯ ಹೊಯ್ಸಳರ ಕಾಲಘಟ್ಟದ ಮೂರು ದೇವಾಲಯಗಳನ್ನು ಭಾರತದ ನಲವತ್ತ ಎರಡನೆಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ಅಂತ ಗುರುತಿಸಲಾಗಿದೆ ಇದನ್ನು ಗುರುಸೋದಕ್ಕೆ ಯಾವ ರೀತಿಯಾಗಿ ಸಾಧ್ಯವಾಯಿತು ಯಾವ ಯಾವ ಆಧಾರದ ಮೇಲೆ ವಿಶ್ವ ಪರಂಪರೆಯ ತಾಣಗಳು ಅಂತ ಗುರುಸಲಾಗಿದೆ ನಮ್ಮ ಹಾಸನ ಜಿಲ್ಲೆಯ ಬೇಲೂರಿನ ಶ್ರೀ ಚನ್ನಕೇಶವ ದೇವಾಲಯ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನ ಪ್ರಾರಂಭಿಸ್ತಾನೆ ಪ್ರಾರಂಭಿಸಿ ನೂರಾ ಮೂರು ವರ್ಷಗಳ ನಂತರ ಈ ದೇವಾಲಯವನ್ನು ಸಂಪೂರ್ಣವಾಗಿ ನಿರ್ಮಿಸಲಾಗುತ್ತೆ ಹಳೇಬೀಡುವಿನಲ್ಲಿರುವಂತಹ ಹೊಯ್ಸಳೇಶ್ವರ ದೇವಾಲಯ ಈ ದೇವಾಲಯವನ್ನು ಹೊಯ್ಸಳರ ಕಾಲಘಟ್ಟದಲ್ಲಿ ನಿರ್ಮಿಸಲಾಗುತ್ತೆ ಮೈಸೂರು ಜಿಲ್ಲೆಯ ಸೋಮನಾಥಪುರದ ಕೇಶವ ದೇವಾಲಯ ಈ ದೇವಾಲಯವನ್ನು ಮೂರನೆಯ ರಾಜಸಿಂಹನ ದಂಡನಾಯಕನಾಗಿದ್ದಂತಹ ಸೋಮನಾಥ ನಿರ್ಮಿಸ್ತಾನೆ ಈ ದೇವಾಲಯವನ್ನು ನಿರ್ಮಿಸೋದಕ್ಕೆ ಸರಿಸುಮಾರು ಐವತ್ತು ವರ್ಷಗಳನ್ನು ತೆಗೆದುಕೊಳ್ತಾನೆ ಇಂತಹ ಭವ್ಯ ಪರಂಪರೆ ಶ್ರೀಮಂತಿಕೆಯಿಂದ ಕೂಡಿರುವಂತಹ ವಾಸ್ತುಶಿಲ್ಪ ಅದ್ಭುತವಾದಂತಹ ಶಿಲ್ಪ ಕಲೆಗಳು ಇಂತಹ ಶಿಲ್ಪಕಲೆಗಳನ್ನು ಹೊಂದಿರುವಂತಹ ದೇವಾಲಯಗಳನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಸಿರೋದು ನಾವೆಲ್ಲರೂ ಸಹ ತುಂಬ ತುಂಬ ಹೆಮ್ಮೆಯನ್ನು ಪಡುವಂತಹ ವಿಷಯವಾಗಿದೆ ಇದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಹಾಗೆ ಕೇಂದ್ರ ಸಂಸ್ಕೃತಿ ಸಚಿವಾಲಯಕ್ಕೆ ತುಂಬ ತುಂಬ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಏತಕ್ಕಾಗಿ ಅಂದರೆ ಈ ಹಿಂದೆ ಇದ್ದಂತಹ ಸರ್ಕಾರಗಳು ಈ ಮೂರು ದೇವಾಲಯಗಳ ಹೆಸರುಗಳನ್ನು ಕೇವಲ ತಾತ್ಕಾಲಿಕ ಪಟ್ಟಿಯಲ್ಲಿ ಮಾತ್ರ ಇರಿಸಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಈ ಮೂರು ದೇವಾಲಯಗಳ ಹೆಸರುಗಳನ್ನು ಅಧಿಕೃತವಾಗಿ ನಾಮನಿರ್ದೇಶನವನ್ನು ಹೊರಡಿಸುತ್ತೇನೆ ಅಧಿಕೃತವಾಗಿ ನಾಮನಿರ್ದೇಶನವನ್ನು ಹೊಡಿಸಿದ ನಂತರ ಇಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ನಲ್ಲಿ ವಿಶ್ವ ಪರಂಪರೆಯ ಸಮಿತಿಯ ತಜ್ಞರ ತಂಡ ಭಾರತಕ್ಕೆ ಬರುತ್ತೆ ಭಾರತಕ್ಕೆ ಬಂದಂತಹ ತಂಡ ದೇವಾಲಯಗಳನ್ನು ಬಿಟನಿ ಭೇಟಿಯನ್ನು ನೀಡಿ ದೇವಾಲಯದಲ್ಲಿ ಹಿಂದಿರುವಂತಹ ವಾಸ್ತುಶಿಲ್ಪದ ರಚನೆ ದೇವಾಲಯವನ್ನು ರಚನೆ ಮಾಡೋದಕ್ಕೆ ಯಾವ ರೀತಿಯಾದಂತಹ ತಂತ್ರಜ್ಞಾನವನ್ನು ಬಳಸ್ಕೊಳ್ಳಲಾಗಿದೆ ಇದರ ಹಿಂದೆ ಇರುವಂತಹ ವಿಜ್ಞಾನ ಏನು ಇಲ್ಲಿರುವಂತಹ ವಾಸ್ತುಶಿಲ್ಪಗಳು ಕಲೆ ಸಂಸ್ಕೃತಿ ಇಲ್ಲಿ ಇದ್ದಂತಹ ಜನಾಂಗ ಇಂತಹ ಹಲವಾರು ವಿಷಯಗಳನ್ನು ಕಲೆ ಹಾಕಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ ನಂತರ ಈ ಸಮಿತಿ ಎಲ್ಲ ವಿಷಯಗಳನ್ನು ಐ ಸಿ ಒ ಎಮ್ ಒ ಎಸ್ಗೆ ಕಳಿಸ್ಕೊಡ್ತಾರೆ ಅಂತಂದರೆ ಏನು ನಾವು ಅಂತಾರಾಷ್ಟ್ರೀಯ ಸ್ಮಾರಕಗಳು ಮತ್ತು ತಾಣಗಳ ಸಮಿತಿ ಅಥವಾ ಮಂಡಳಿ ಅಂತೇನಿದೆ ಈ ಸಮಿತಿಗೆ ಕಳಿಸ್ಕೊಡ್ತಾರೆ ಈ ಸಮಿತಿಗೆ ಕಳಿಸಿಕೊಟ್ಟ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇದೇ ವರ್ಷ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಈ ಮೂರು ದೇವಾಲಯಗಳನ್ನು ಅಧಿಕೃತವಾಗಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ ಇಂತಹ ದೇವಾಲಯಗಳು ನಮ್ಮ ಭಾರತದಲ್ಲಿ ತುಂಬ ತುಂಬ ಇದ್ದಾವೆ ಇಂತಹ ದೇವಾಲಯಗಳನ್ನು ರಕ್ಷಣೆಯನ್ನು ಮಾಡ್ಕೊಳ್ಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ದೇಶದಲ್ಲಿರುವಂಥ ನಾವು ಏನು ಎ ಎಸ್ ಬಿ ಅಂತ ಹೇಳ್ತೀವಿ ಆರ್ಕಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಆಫ್ ಭಾರತ್ ಇದೆ ಈ ಡಿಪಾರ್ಟ್ಮೆಂಟು ಇಂತಹ ಎಲ್ಲ ದೇವಾಲಯಗಳನ್ನು ರಕ್ಷಣೆಯನ್ನು ಮಾಡ್ತವೆ ಹೊಯ್ಸಳರ ಕಾಲಘಟ್ಟದಲ್ಲಿದ್ದಂಥ ಈ ಮೂರು ದೇವಾಲಯಗಳನ್ನು ನಾವು ಹೊಯ್ಸಳರ ಮೂರು ಮುತ್ತುಗಳು ಅಂತ ಸಹ ಹೇಳ್ಬೋದು ತುಂಬ ತುಂಬ ಶ್ರೀಮಂತಿಕೆಯಿಂದ ಕೂಡಿದಂತಹ ಭವ್ಯ ಪರಂಪರೆಯಿಂದ ಕೂಡಿದಂತಹ ಇಂತಹ ದೇವಾಲಯಗಳನ್ನು ಎಲ್ಲೋ ಒಂದು ಕಡೆ ಭೇಟಿ ನೀಡಿದಾಗ ಆ ಕತ್ತರಿಸಿದಂತಹ ವಿಗ್ರಹಗಳು ಶಿಲ್ಪಕಲೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ತುಂಬ ಬೇಜಾರಾಗುತ್ತೆ ಎಷ್ಟು ಶ್ರಮವನ್ನು ಪಟ್ಟು ಅಂತಹ ದೇವಾಲಯಗಳನ್ನು ನಿರ್ಮಿಸಿದರೆ ಆ ಕಲೆಗಾರನ ಆ ಕಲೆಗೆ ಯಾವುದೇ ರೀತಿಯಾಗಿ ಬೆಲೆಯನ್ನು ಕೊಡದಲ್ಲೇನೇ ಒಂದು ರೀತಿಯಾಗಿ ಯಾವ ರೀತಿಯಾದ ಕೆಟ್ಟ ಮನಸ್ಥಿತಿಯನ್ನು ಇಟ್ಕೊಂಡು ಅಂತಹ ಶಿಲ್ಪಕಲೆಗಳನ್ನು ಧ್ವಂಸ ಮಾಡಿದ್ದರೋ ಅದು ಏನಂತಲೇ ಕಲ್ಪನೆಯನ್ನು ಸಹ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇಂತಹ ದೇವಾಲಯಗಳನ್ನು ರಕ್ಷಣೆಯನ್ನು ಮಾಡಿಕೊಳ್ಳಿ ಹೇಗೋ ಇವಾಗ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಜಾಗ ದೊರ್ತಿರೋದರಿಂದ ಜಾಗತಿಕ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ದೇವಾಲಯಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಸಿಗುತ್ತೆ ಅಂತ ಹೇಳ್ತಾ ಪ್ರವಾಸೋದ್ಯಮ ಸಹ ತುಂಬ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಇಂಥ ದೇವಾಲಯಗಳನ್ನು ರಕ್ಷಣೆಯನ್ನು ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ